ಸ್ನೇಹಿತರೆ, ಅರ್ಥಶಾಸ್ತ್ರದ ಭಾಗ 9 ಇಂದಿನ ತರಗತಿಯಲ್ಲಿ ನಾವು ಔದಾಸೀನ್ಯ ವಕ್ರ ರೇಖೆಗಳ ಲಕ್ಷಣವನ್ನು ನಾವು ತಿಳಿತಾ ಹೋಗ್ತೀವಿ. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಮುಖ್ಯವಾಗಿ ಕೇಳುವಂತಹ ಪರಿಕಲ್ಪನೆ ಇದೆ. ಹಾಗಾದರೆ ಬನ್ನಿ, ಏನಿದು ಔದಾಸೀನ್ಯ ವಕ್ರರೇಖೆಗಳ ಲಕ್ಷಣಗಳು? ನಾವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಔದಾಸೀನ್ಯ ವಕ್ರರೇಖೆ ಅಂದರೆ ಏನು ಅಂದರೆ, ಅನುಭೋಗಿಯು ಎರಡು ವಿವಿಧ ವಸ್ತುಗಳ ನಡುವೆ, ಸಂಯೋಜನೆಯ ನಡುವೆ ಹೇಗೆ ತೃಪ್ತಿಯನ್ನು ಪಡಿತಾನೆ, ಆ ಎರಡು ವಿವಿಧ ಸಂಯೋಜನಾ ವಸ್ತುಗಳನ್ನು ಸೇರಿಸುವಂತಹ, ಬಿಂದುವನ್ನು ಸೇರಿಸುವಂತಹ ರೇಖೆ ಏನಿದೆ ಅದು ಔದಾಸೀನ್ಯ ವಕ್ರರೇಖೆ. ಇಂತಹ ರೇಖೆಗಳು ತಮ್ಮದೇ ಆದಂತಹ ಒಂದಿಷ್ಟು ಲಕ್ಷಣವನ್ನು ಹೊಂದಿದೆ. ಆ ಲಕ್ಷಣಗಳೆಲ್ಲ ಯಾವುದು ಏನು ಅನ್ನೋದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ, ಇದರ ಪ್ರಾಪರ್ಟೀಸ್ನ. ಹಾಗಾದರೆ ಬನ್ನಿ, ಮೊದಲನೇ ಲಕ್ಷಣ ಏನು ಅಂದರೆ, ಮಕ್ಕಳೇ ನೀವು ಲಕ್ಷಣಗಳನ್ನು ಬರಿಬೇಕಾದ್ರೆ ಕಂಪಲ್ಸರಿ ಡಯಾಗ್ರಾಮ್ನ ಬರೀರಿ, ಆಗ ನಿಮ್ಗೆ ಹೆಚ್ಚು ಅಂಕಗಳು ಸಿಗತ್ತೆ. ನೋಡಿ, ಮೊದಲನೇ ಲಕ್ಷಣ, ಎತ್ತರದ ಔದಾಸೀನ್ಯ ವಕ್ರರೇಖೆಯು ಕೆಳಭಾಗದ ಅವಶ್ಯಕತೆಗಿಂತ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ಪ್ರತಿನಿಧಿಸುತ್ತೆ. ಅಂದರೆ ಒಬ್ಬ ಅನುಭೋಗಿ ತಾನು ಹೊಂದಿರುವ ಆದಾಯ ಮತ್ತು ಸರಕುಗಳ ಬೆಲೆಗಳಿಂದ ಅವಕಾಶವಾದರೆ ಎತ್ತರ ಮಟ್ಟದ ಮಟ್ಟದ ತೃಪ್ತಿ ಅಂದರೆ ಔದಾಸೀನ್ಯ ವಕ್ರರೇಖೆಯನ್ನು ತಲುಪಿಸಲು ಪ್ರಯತ್ನ ಪಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಇರೋ 10 ರೂಪಾಯಲ್ಲಿ 3 ಆ್ಯಪಲ್ ಸಿಗಲಿ, 4 ಆ್ಯಪಲ್ ಸಿಕ್ಕರೆ ನಾವು ಆ ಕಡೆ ಹೋಗ್ತೀವಿ ಅಲ್ವಾ. ಹಾಗೇ 4 ಬಾಳೆಹಣ್ಣು ಸಿಗಲಿ, 6 ಬಾಳೆಹಣ್ಣು ಸಿಕ್ಕರೆ ನಮ್ಮ ಆದಾಯದಲ್ಲೇ ನಾವೇನು ಮಾಡ್ತೀವಿ, ಎತ್ತರದ ಕಡೆಗೆ, ಹೆಚ್ಚಿನ ಕಡೆ ಒಲವು ಕೊಡ್ತೀವಲ್ವ. ಅದೇ ಇದರ ಲಕ್ಷಣ. ಅದರಲ್ಲಿ ರೇಖಾಚಿತ್ರದಲ್ಲಿ ಹೇಳೋದಾದರೆ ಆರ್ ಬಿಂದು ಎಸ್ ಬಿಂದುಗಿಂತ ಏನಾಗಿದೆ, ಹೆಚ್ಚು ತೃಪ್ತಿಪಡಿಸುವುದರಿಂದ ಎಸ್ಗಿಂತ ಆರ್ ಬಿಂದುವಿನ ಕಡೆ ಅನುಭೋಗಿ ಹೆಚ್ಚು ಒಲವನ್ನು ತೋರ್ತಾನೆ ಅನ್ನೋದು ಮೊದಲನೇ ಲಕ್ಷಣ ಆಗಿದೆ. IC1 ಮತ್ತೊಂದು IC2 ಅಂದರೆ ಅದು ಔದಾಸೀನ್ಯ ವಕ್ರರೇಖೆ 1 ಮತ್ತು 2 ಅಂತ ಹೇಳ್ಬೋದು. ಬನ್ನಿ, ಎರಡನೇ ಲಕ್ಷಣ ಏನು ಅಂತ ನೋಡೋದಾದರೆ, ಔದಾಸೀನ್ಯ ವಕ್ರರೇಖೆ ಲಂಬದಂತಾಗಲಿ ಅಥವಾ ಸಮತಲ ರೇಖೆಯಂತಾಗಲಿ ಇರಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಈ ರೀತಿ ಇದ್ದರೆ ಅದು ಔದಾಸೀನ್ಯ ವಕ್ರರೇಖೆಯ ವಿಶ್ಲೇಷಣೆಯ ತತ್ವಕ್ಕೆ ವಿರುದ್ಧವಾಗಿದೆ. ನಾವು ಮೊದಲೇ ಹೇಳಿದ್ದೀವಿ ಅಲ್ವಾ, ಎರಡು ಎಕ್ಸ್ ಮತ್ತು ವೈ ವಸ್ತುವಿನ ಸಂಯೋಜನೆ ಆಗಬೇಕದು ಅಲ್ವಾ. ಸೊ ಎರಡು ವಸ್ತುಗಳೇ, ಒಂದು ವಸ್ತುವನ್ನು ಸಂಪೂರ್ಣ ತ್ಯಾಗ ಮಾಡಿ ವೈ ವಸ್ತುವನ್ನಾಗಲಿ, ಅಥವಾ ವೈ ವಸ್ತುವನ್ನು ಸಂಪೂರ್ಣ ತ್ಯಾಗ ಮಾಡಿ ಎಕ್ಸ್ ವಸ್ತುವನ್ನಾಗಲಿ ತೆಗೆದುಕೊಂಡ್ರೆ ಅದು ಔದಾಸೀನ್ಯ ವಕ್ರರೇಖೆಯ ಮೇಲಿನ ತೃಪ್ತಿಯನ್ನು ಅದು ಪ್ರತಿಬಿಂಬಿಸೋದು ಇಲ್ಲ. ಆದ್ದರಿಂದ ಸಮತಲದಲ್ಲಾಗಲಿ ಅಥವಾ ಏನು ಲಂಬಾಕೃತಿಯಲ್ಲಾಗಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ಎಕ್ಸ್ಪ್ಲನೇಷನ್ ಹೇಳಿರೋದು. ಮಕ್ಕಳೇ, ಮೂರನೇ ನಿಯಮ, ಔದಾಸೀನ್ಯ ವಕ್ರರೇಖೆಯು ಕೆಳಮುಖ ಇಳಿಜಾರನ್ನು ಹೊಂದಿರುವ ಸರಳ ರೇಖೆಯಾಗಲು ಸಾಧ್ಯವೇ ಇಲ್ಲ. ಇನ್ನು ರೇಖಾಚಿತ್ರದಲ್ಲಿ ನೋಡಬಹುದು, ಇಳಿಜಾರನ್ನು ಹೊಂದಿದೆ, ಆಗ MRS ಸ್ಥಿರವಾಗಿರುತ್ತೆ, ಇದು ಅವಾಸ್ತವಿಕ ಅಲ್ವಾ. ಸೊ ಆದ್ದರಿಂದ ಇದು ಸಾಧ್ಯವೇ ಇಲ್ಲ. ಇದು ಮೂರನೇ ಲಕ್ಷಣ. ಆದರೆ ನಾಲ್ಕನೇ ಲಕ್ಷಣ, ಔದಾಸೀನ್ಯ ವಕ್ರರೇಖೆ ಯಾವಾಗಲೂ ಏನಾಗಿರುತ್ತೆ, ಪೀನ ಮಧ್ಯದಲ್ಲಿ ಇರುತ್ತೆ. ಅಂದರೆ ಯಾವಾಗಲೂ ಮೂಲಕ್ಕೆ ಪೀನ ಮಧ್ಯವಾಗಿರುತ್ತದೆ ಹೊರತು ನಿಮ್ನ ಮಧ್ಯವಾಗಿ ಇರೋದೇ ಇಲ್ಲ. ಅಂದರೆ ಮಕ್ಕಳೇ ಇಲ್ಲಿ ನೋಡಿ, ಔದಾಸೀನ್ಯ ವಕ್ರರೇಖೆ ನಿಮ್ನ ಮಧ್ಯವಾಗಿದ್ದು ಪಕ್ಷದಲ್ಲಿ ಸೀಮಾಂತ ಬದಲಿಕೆಯ ದರ ಹೆಚ್ಚಾಗಿರುತ್ತೆ, ಇದು ಅವಾಸ್ತವಿಕ. ಪೀನ ಮೊದಲನೇ ಚಿತ್ರದಲ್ಲಿ ಪೀನ ಮಧ್ಯ, ಎರಡನೇ ಚಿತ್ರದಲ್ಲಿ ಇರೋದು ನಿಮ್ನ ಮಧ್ಯ. ಎರಡನೇ ಚಿತ್ರದ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಯಾವುದೇ ವಸ್ತುಗಳ ಸಂಗ್ರಹ ಕಡಿಮೆಯಾದಂತೆ ಆ ವಸ್ತುಗಳ ಬಗ್ಗೆ ನಮ್ಮ ಮೋಹ ಹೆಚ್ಚಾಗ್ತಾ ಹೋಗುತ್ತೆ. ಬದಲಕ್ಕೆ ಅದರ ಯಾವಾಗಲೂ ಇಳಿಮುಖವಾಗಿರುತ್ತೆ. ಆದ್ದರಿಂದ ಮೂಲಕ್ಕೆ ಪೀನ ಮಧ್ಯವಾಗಿದ್ದಾಗ ಮಾತ್ರ ಈ ಷರತ್ತು ಪೂರೈಕೆ ಆಗಿರುತ್ತೆ. ಅಂದರೆ ಮೊದಲನೇ ಚಿತ್ರ ಏನಿದೆ, ಆ ಚಿತ್ರ
ಏನಾಗಿರುತ್ತೆ? ಔದಾಸೀನ್ಯ ವಕ್ರರೇಖೆಗೆ ಸಮ ಆಗಿರುತ್ತೆ. ಎರಡನೇ ಚಿತ್ರ ಏನು ಯಾವುದೇ ಕಾರಣಕ್ಕೂ ಅದು ಅವಾಸ್ತವಿಕ ಕಲ್ಪನೆ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಆರನೇ ನಿಯಮವನ್ನು ನಾವು ನೋಡೋದಾದರೆ, ಔದಾಸೀನ್ಯ ವಕ್ರರೇಖೆಯು ಉಬ್ಬು ತಗ್ಗುಗಳನ್ನು ಹೊಂದಿರಲು ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಇಲ್ಲಿ MRS ಏಕರೂಪವಾಗಿ ಸ್ಥಿರವಾಗಿ ಇರೋದಿಲ್ಲ, ಇಳಿಮುಖವಾಗಿರುತ್ತಿಲ್ಲ ಎಂದರ್ಥ. ಅಂದರೆ ಅನುಭೋಗಿಯು ಅನಿಶ್ಚಿತವಾಗಿ ವರ್ತಿಸುತ್ತಾನೆ ಎಂಬುದಾಗಿ ತಿಳಿದು ಬರುತ್ತದೆ. ಇಲ್ಲಿ ನಾವು ಪ್ರಾರಂಭಿಕ ಪರಿಕಲ್ಪನೆಯೇ ಇದೆ ಏನಂತ, ನಿರ್ದಿಷ್ಟ ಸಮಯದಲ್ಲಿ ವಿವೇಕಯುತವಾದ ಚಿಂತನೆಯನ್ನು ಅನುಭೋಗಿ ಹೊಂದಿರ್ತಾನೆ ಅಂತ. ಆದರೆ ಇದು ಅನಿಶ್ಚಿತತೆಯಿಂದ ಕೂಡಿದ್ದು, ಅವನ ನಿರ್ಧಾರಗಳು ಎಡರು ತೊಡರಿಂದ ಕೂಡಿದರೆ ಉಬ್ಬು ತಗ್ಗು ಬರುತ್ತೆ. ಆದ್ದರಿಂದ ಇದು ಒಂದು ಅವಾಸ್ತವಿಕ ಆಗಿದೆ. ಹಾಗೆಯೇ ಏಳನೇ ನಿಯಮ ನೋಡ್ಕೊಳ್ಳಿ. ಔದಾಸೀನ್ಯ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ. ನೋಡಿ, ಔದಾಸೀನ್ಯ ವಕ್ರರೇಖೆಯು ಋಣಾತ್ಮಕ ಇಳಿಜಾರನ್ನು ಹೊಂದಿರುತ್ತೆ. ಋಣಾತ್ಮಕವಾಗಿರುತ್ತೆ ಇಳಿಜಾರು ಯಾವಾಗಲೂ, ಗೊತ್ತಾಯ್ತಾ? ಇದು ಔದಾಸೀನ್ಯ ವಕ್ರರೇಖೆ ಏನಿದೆ, ಆ ಔದಾಸೀನ್ಯ ವಕ್ರರೇಖೆಗೆ ಸಮನಾಗಿ ಇರೋದಿಲ್ಲ. ಅಂದರೆ ಕೆಳಮುಖವಾಗಿರುತ್ತೆ, ಯಾವುದೇ ಕಾರಣಕ್ಕೂ ಇದು ಮೇಲ್ಮುಖವಾಗಿ ಇದು ಇದಾಗಿರೋದಿಲ್ಲ. ಎಡದಿಂದ ಬಲಕ್ಕೆ ಇಳಿಮುಖವಾಗಿಯೇ ಇರುತ್ತೆ. ಇದು ಅದರ ಪ್ರಧಾನವಾದ ಲಕ್ಷಣ. ಅನುಭೋಗಿ ಒಂದೇ ಮಟ್ಟದ ತೃಪ್ತಿಯಲ್ಲಿ ಇರಬೇಕಾದರೆ ಒಂದು ವಸ್ತುವಿನ ಪ್ರಮಾಣ ಹೆಚ್ಚಾದಾಗ ಮತ್ತೊಂದು ವಸ್ತುವಿನ ಪ್ರಮಾಣ ಕಡಿಮೆ ಆಗಲೇಬೇಕೆಂಬುದನ್ನು ಇದು ಒತ್ತಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದು ಇದರ ಪ್ರಧಾನ ಲಕ್ಷಣ ಆಗಿದೆ ಮಕ್ಕಳೇ. ಹಾಗಾದರೆ ಬನ್ನಿ, ಎಂಟನೇ ಲಕ್ಷಣ ಏನು ಅಂತ ತಿಳ್ಕೊಳ್ಳೋಣ. ಎಂಟನೇ ಲಕ್ಷಣ, ಔದಾಸೀನ್ಯ ವಕ್ರರೇಖೆಗಳು ಸಮಾನಾಂತರವಾಗಿ ಇರಬೇಕಾಗಿಲ್ಲ. ಅಂದರೆ ಈಕ್ವಲ್ ಡಿಸ್ಟೆನ್ಸ್ ಇರಲೇಬೇಕು ಅಂತಿಲ್ಲ. ಯಾಕೆ ಅಂದರೆ ಇಳಿಮುಖ ಸೀಮಾಂತ ಬದಲಿಕೆಯ ದರವು ಎಲ್ಲ ಔದಾಸೀನ್ಯ ವಕ್ರರೇಖೆಗಳ ಮೇಲೆ ಒಂದೇ ರೀತಿ ಇರೋದಿಲ್ಲ. ಅಂದರೆ ಎತ್ತರದ ಬಜೆಟ್ ರೇಖೆ ಮತ್ತು ಎತ್ತರದ ಔದಾಸೀನ್ಯ ರೇಖೆಯ ಕಡೆಗೆ ಮುನ್ನಡೆದಾಗ ಅದು ಇಳಿಮುಖವಾಗ್ತಾ ಇರುತ್ತೆ. ಆದರೆ ಅದು ಒಂದೇ ದರದಲ್ಲಿ ಆಗಬೇಕು ಅನ್ನೋದಿಲ್ಲ, ವಿಭಿನ್ನ ದರದಲ್ಲಿಯೂ ಕೂಡ ಆಗಬಹುದು. ಇದು ಪ್ರಧಾನ ಲಕ್ಷಣವಾಗಿದೆ. ಹಾಗೆಯೇ ಒಂಬತ್ತನೇ ಲಕ್ಷಣ ನಾವು ನೋಡೋದಾದರೆ, ಇದು ಔದಾಸೀನ್ಯ ವಕ್ರರೇಖೆ OX ಅಕ್ಷವನ್ನಾಗಲಿ ಅಥವಾ OY ಅಕ್ಷವನ್ನಾಗಲಿ ಸ್ಪರ್ಶಿಸೋದೇ ಇಲ್ಲ. ಯಾಕೆ ಅಂದರೆ ಈ ಎರಡೂ ಅಕ್ಷಗಳಲ್ಲಿ ಯಾವುದಾದರೂ ಒಂದನ್ನು ಸ್ಪರ್ಶಿಸಿದರೆ ಅನುಭೋಗಿ X ಅಥವಾ Y ವಸ್ತುವನ್ನು ಮಾತ್ರ ಪಡೆದಿದ್ದಾನೆ ಎಂದರ್ಥ. ಆದರೆ ಹಾಗಾದಾಗ ಅದು ಔದಾಸೀನ್ಯ ವಕ್ರರೇಖೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಹತ್ತನೆಯ ಪ್ರಧಾನ ಲಕ್ಷಣ ಅಂದರೆ ಔದಾಸೀನ್ಯ ವಕ್ರರೇಖೆ ಪರಸ್ಪರ ಛೇದಿಸೋದೇ ಇಲ್ಲ, ಒಂದು ಇನ್ನೊಂದನ್ನು ಛೇದಿಸೋದಿಲ್ಲ. ಯಾಕೆ ಅಂದರೆ ಆ ಎರಡು ರೇಖೆಗಳು ಎರಡು ಸರಕುಗಳ ವಿಭಿನ್ನ ಸಂಯೋಜನೆಗಳ ಸಮೂಹ ಆಗಿದೆ ಅಲ್ವಾ. ಅವುಗಳ ತೃಪ್ತಿಯೂ ಕೂಡ ಬೇರೆ ಬೇರೆ ಮಟ್ಟದಲ್ಲಿ ವ್ಯಕ್ತವಾಗಿದೆ. ಅದನ್ನು ನಾವು ಈ ಚಿತ್ರದಲ್ಲಿ ತಿಳ್ಕೊಳ್ಬಹುದಾಗಿದೆ. ಅಂದರೆ ಎರಡು ಔದಾಸೀನ್ಯ ವಕ್ರರೇಖೆಗಳಾದ IC1 ಮತ್ತು IC2 ಅನ್ನೋದು A ಬಿಂದುವಿನಲ್ಲಿ ಪರಸ್ಪರ ಛೇದಿಸಿದೆ. ಹೀಗಾದಾಗ ಎರಡು ವಿಭಿನ್ನ ಔದಾಸೀನ್ಯ ವಕ್ರರೇಖೆ A ಬಿಂದುವಿನಲ್ಲಿ ಸಮನಾದ ತೃಪ್ತಿಯನ್ನು ನೀಡ್ತವೆ ಅನ್ನುವಂತಹ ಕಲ್ಪನೆ ಇದೆಯಲ್ಲ, ಇದು ಅವಾಸ್ತವಿಕವಾದಂತಹ ಕಲ್ಪನೆ. ಆದ್ದರಿಂದ ಇದು ಹೀಗಿರೋದಕ್ಕೆ ಸಾಧ್ಯವೇ ಇಲ್ಲ. ಮಕ್ಕಳೇ, ಈ ಎಲ್ಲ ಲಕ್ಷಣಗಳನ್ನು ನಾವು ತಿಳ್ಕೊಳ್ತಾ ಹೋದ್ವಿ. ಇದು ಔದಾಸೀನ್ಯ ವಕ್ರರೇಖೆಗಳ ಒಂದು ವಿವಿಧ ಲಕ್ಷಣಗಳಾಗಿದೆ. ಈ ಎಲ್ಲ 10 ಲಕ್ಷಣಗಳನ್ನು ನೀವು ಪರೀಕ್ಷೆಯಲ್ಲಿ ಬರಿಬೇಕಾದರೆ ಪ್ರತಿಯೊಂದು ಲಕ್ಷಣಕ್ಕೂ ಒಂದೊಂದು ಡಯಾಗ್ರಾಮ್ ಏನಿದೆ ಅದನ್ನು ಖಂಡಿತವಾಗಲೂ ನೀವು ಬರಿಬೇಕು. ಹಾಗೆ ಬರೆದಾಗ ಮಾತ್ರ ಆ ಲಕ್ಷಣವನ್ನು ವಿವರಿಸೋದಕ್ಕೆ ನಿಮಗೆ ಸುಲಭ ಆಗುತ್ತೆ, ಮತ್ತು ತುಂಬ ಸುಲಭ ನೆನಪು ಕೂಡ ಇಟ್ಕೊಳ್ಳೋದಕ್ಕೆ. ಆದ್ದರಿಂದ ಮಕ್ಕಳೇ,
ರೇಖಾನಕ್ಷೆಯ ಮೂಲಕ ವಿವರಣೆ ಮಾಡೋದನ್ನು ನೀವು ಕಲ್ತ್ಕೊಳ್ಳಿ. ತುಂಬ ಸುಲಭವಾಗಿದೆ. ಈ ಸುಲಭ ಅಂತ ತಿಳ್ಕೊಂಡು ಕಲ್ತಾಗ ಸುಲಭ ಆಗತ್ತೆ. ಆದ್ದರಿಂದ ಹಾಗೆ ಅಂದ್ಕೊಂಡು ಕಲೀರಿ. ಖಂಡಿತ ಸುಲಭವಾದ ವಿಚಾರ. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು ಮಕ್ಕಳೇ.